ವಾರಾಂತ್ಯದಲ್ಲಿ ಚೆನ್ನೈ, ದೆಹಲಿ, ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆ ಆಗಲಿದೆ. ಶನಿವಾರ ಮತ್ತು ಭಾನುವಾರ ಚೆನ್ನೈನಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾನುವಾರದಿಂದ ಮಂಗಳವಾರದವರೆಗೆ ಪುದುಚೇರಿ, ತಮಿಳುನಾಡಿನಲ್ಲಿ ಸಣ್ಣ ಪ್ರಮಾಣದ ಮಳೆ ಆಗಲಿದೆ. ದೆಹಲಿಯಲ್ಲಿ ಸಾರ್ವಕಾಲಿಕ ಗರಿಷ್ಠ 75.5 mm ಮಳೆ ಡಿಸೆಂಬರ್ 3 ದಾಖಲಾಗಿತ್ತು. ಇನ್ನು ಹವಾಮಾನ ಕೇಂದ್ರವು ಕಳೆದ 24 ಸಾರ್ವಕಾಲಿಕ ಡಿಸೆಂಬರ್ ಗರಿಷ್ಠ 40.2 mm ಮಳೆ ಆಗಿದೆ ಅಂತ ಹೇಳ್ತಾ ಇದೆ. ತಮಿಳುನಾಡಿನ ಹಲವೆಡೆ ಶನಿವಾರ ಬೆಳಗ್ಗೆಯಿಂದಲೇ ತುಂತುರು ಮಳೆ ಆರಂಭವಾಗಿದೆ. ತೂತುಕುಡಿ, ಶಿವಗಂಗಾ, ರಾಮನಾಥಪುರಂ, ನಾಗಪಟ್ಟಣಂ, ತಾಂಜಾವೂರ್ ಹಾಗೂ ತಿರುವೂರಿನಲ್ಲಿ ಭಾರೀ ಮಳೆಯಾಗಿದೆ. ಬೆಂಗಳೂರು ಹೊರವಲಯ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ಶಿವಮೊಗ್ಗ, ರಾಮನಗರ, ತುಮಕೂರಿನಲ್ಲಿ ಮಳೆ ಆಗಲಿದೆ ಅಂತ ಹೇಳಲಾಗ್ತಿದೆ. ಕಳೆದ 22 24 ಕಾಣದ ಮಳೆಯನ್ನು ದೆಹಲಿ ಶುಕ್ರವಾರ ಕಂಡಿದೆ. ನಗರದ ಅಧಿಕೃತವೆಂದೇ ಪರಿಗಣಿಸಲಾದಂಥ ಸಫರ್ಜಂಗ್ ವೀಕ್ಷಣಾಲಯವು 33.5 mm ಮಳೆಯಾಗಿದೆ. ಇದು 1997 ಡಿಸೆಂಬರ್ನಲ್ಲಿ 70 mm ನಂತರ ಎರಡನೇ ಅತಿ ಹೆಚ್ಚು ಅಂತ ಹೇಳಿದ್ದಾರೆ. ಇನ್ನು ಈ ಮಳೆ 5:30 ಬಂದಿದೆ. ಹೀಗಾಗಿ ನೀವು ಈ ವಾರಾಂತ್ಯದಲ್ಲಿ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಒಂದು ಕೊಡೆ ಇಟ್ಕೊಂಡು ಹೋದರೆ ಒಳ್ಳೆಯದು.